ನಮಸ್ಕಾರ ಸ್ನೇಹಿತರೆ, ದಿ ಶ್ರೀರಾಮ್ ಬ್ಲಾಗ್ಸ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಬೆಳಿಗ್ಗೆ ನಾನು ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಶಿಶಿರ್ಗೆ ಸ್ಕೂಲ್ ಇದೆ. ಇವತ್ತು ಫಸ್ಟ್ ಟೈಮ್ ಅವನು ಅಣ್ಣನ ಬಿಟ್ಟು ಸ್ಕೂಲ್ಗೆ ಹೋಗಿರೋದು. ರವೀಶ್ಗೆ ಆನ್ಯುವಲ್ ಡೇ ಇರೋದ್ರಿಂದ ಬೆಳಿಗ್ಗೆ ಸ್ಕೂಲ್ ಇರಲಿಲ್ಲ, ರಜಾ ಇದೆ, ಮಧ್ಯಾಹ್ನ ಅವನಿಗೆ ಸ್ಕೂಲ್ ಇದೆ. ಸೊ ಶಿಶಿರ್ನ ಡ್ರಾಪ್ ಮಾಡಿ ರವೀಶ್ನ ಪಿಕ್ ಮಾಡ್ತಾರೆ ಇವತ್ತು. ಹಾಗೆ ಬೆಳಿಗ್ಗೆ ರವೀಶ್ಗೆ ನಾನು ಇವತ್ತು ಚಪಾತಿ ಬೇಯಿಸೋದ್ರ ಟ್ರೈನಿಂಗ್ ಕೊಡ್ತಾ ಇದ್ದೆ. ಹೇಗೆ ಮಾಡೋದು ಅಂತ ಏನು ಗೊತ್ತಾ, ಹುಡುಗರಾಗಲಿ ಹುಡುಗಿರಾಗಲಿ ಅಟ್ಲೀಸ್ಟ್ ಬೇಸಿಕ್ಕು ಏನು ತುಂಬ ವೆರಿ ವೆರಿ ಬೇಸಿಕ್ ಕೆಲಸಗಳು ಗೊತ್ತಿರಬೇಕು ಅಂತ ನನಗನ್ಸುತ್ತೆ. ಹಾಗಾಗಿನೇ ರವೀಶ್ಗೆ ಇವತ್ತು ಚಪಾತಿ ಬೇಯಿಸೋದು ಕಲಿಸಿದ್ದೀನಿ, ಅನ್ನ ಮಾಡೋಕ್ಕೆ ಗೊತ್ತಿರಬೇಕು ಅವನಿಗೆ ಅಂತ ಹೇಳಿದ್ದೀನಿ. ಸಮ್ ಎಮರ್ಜೆನ್ಸಿ ಸಿಚುಯೇಷನ್ ಬಂತು ಅಂದರೆ ಅಟ್ಲೀಸ್ಟ್ ಮಕ್ಕಳು ಒಂದು ಕುಕ್ಕರಿಟ್ಟು ಅನ್ನ ಮಾಡೋಕ್ಕಾರು ಗೊತ್ತಿರಬೇಕು. ರವೀಶ್ 10 ಇಯರ್ಸ್ ಓಲ್ಡು, ಹಾಗಾಗಿ ಏನು ತುಂಬ ಚಿಕ್ಕವನಲ್ಲ. ಶಿಶಿರು ಚಪಾತಿ ಗುಂಡೆ ಮಾಡ್ಕೊಡಕ್ಕಷ್ಟೇ ಗೊತ್ತು ಅವನಿಗೆ. ರವೀಶ್ ಚಪಾತಿ ಬೇಯಿಸಿದ ಕಲ್ತಿದ್ದಾನಲ್ಲ ಬಾಬಾ ಇವತ್ತು. ರವೀಶು ಚಪಾತಿ ಬೇಯಿಸಿ ತಿಂಡಿ ತಿಂದು ಅದಾದ್ಮೇಲೆ ಒಂದು ಸಮ್ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಒಂದು ರೌಂಡ್ ಓದಿ ಮುಗಿಸಿ ಈಗ ನೆಕ್ಸ್ಟು ಕಂಪ್ಯೂಟರ್ ನೋಡೋದಕ್ಕೆ ಕೂತಿದ್ದಾನೆ. ಸೊ ನಿನ್ನೆ ಶಿಶಿರ್ ನೋಡಿದ, ರವೀಶಿಗೆ ಸಿಕ್ಕಿರಲಿಲ್ಲ, ಇವತ್ತು ರವೀಶ್ ನೋಡ್ಕೊಂಡು ಕೂತಿದ್ದಾನೆ. ಹಾಗೆಯೇ ಬೆಳಿಗ್ಗೆಯಿಂದ ರವೀಶ್ಗೆ ನಾನು ಜ್ಞಾನಧಾರೆಯನ್ನು ಎರಿತಾ ಇದ್ದೆ. ಎಷ್ಟೊಂದಿರುತ್ತೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ. ಸೊ ಫ್ರೀಯಾಗಿ ಸಿಕ್ಕಿದ್ರು ಅಂದರೆ ಸಾಕು ಮಕ್ಕಳು, ಅವ್ರಿಗೆ ಹೇಳ್ಕೊಡೋದಕ್ಕೆ ಎಷ್ಟೊಂದಿರುತ್ತೆ. ಬಟ್ ಅಮ್ಮ ಎಷ್ಟೊಂದು ಹೇಳ್ತಾರಪ್ಪ ಅಂತ ಒಂದೊಂದು ದಿನ ಅನಿಸ್ತಿದ್ರೆ ಸಾಕು. ಬಟ್ ಎಷ್ಟು ಸಿಚುಯೇಷನ್ಸ್ ಹೇಗಿರುತ್ತೆ ಅಂದರೆ ಮಕ್ಕಳಿಗೆ ನಾವು ಎಷ್ಟೊಂದು ವಿಷಯಗಳನ್ನ ಹೇಳ್ಕೊಡ್ತಾನೆ ಇರಬೇಕಾಗತ್ತೆ ಸಿಂಪಲ್ ಎಕ್ಸಾಂಪಲ್, ಬೆಳಿಗ್ಗೆ ನಾನು ಹೇಳ್ತಾ ಇದ್ದೆ ಶೂ ಹಾಕ್ಕೊಂಡು ಹೋಗಲ್ಲ ಅಂತ. ಅವನು ಪಾರ್ಕಿಗೆ ಇನ್ನು ಶೂ ತಗೊಂಡಿಲ್ಲ, ನಾವು ರನ್ನಿಂಗ್ ಸ್ಪೋರ್ಟ್ಸ್ ಶೂ ಯಾವುದು ಕೂಡ ತಗೊಂಡಿಲ್ಲ. ಹಾಗಾಗಿ ಶೂ ಹಾಕೊಂಡು ಹೋಗಲ್ಲ ಅಂತ ದಿನ ಬೆಳಿಗ್ಗೆ ವಾಕ್ ಹೋದಾಗೆಲ್ಲ ಎಲ್ಲರೂ ಅವನಿಗೆ ಶೂ ತಗೋ ಶೂ ತಗೋ ಶೂ ತಗೋ ಅಂತ ಹೇಳ್ತಾ ಇದ್ರು. ನಾನು ಹೇಳಿದ್ದೆ 15 ಡೇಸ್ ರೆಗ್ಯುಲರ್ ಆಗಿ ವಾಕ್ ಹೋಗೋಣ, ಅದಾದ್ಮೇಲೆ ನಾನು ನೀನು ಇಬ್ರು ಕೂಡ ಶೂ ತಗೊಳ್ಳೋಣ ಅಂತ. ಬಟ್ ಸ್ಟಿಲ್ ಅವನಿಗೆ ಒಂಥರ ಎಲ್ಲರೂ ಕೇಳ್ತಾರೆ ಅನ್ನೋದೇನೋ ಒಂಥರ ಅನಿಸ್ತಾ ಇತ್ತು. ಚೆನ್ನ ಶೂ ತಗೋಬೋದಿತ್ತೇನೋ, ಎಲ್ಲರೂ ಕೇಳ್ತಿದ್ದಾರೆ ಅನ್ನೋದು. ನಾನು 15 ಡೇಸ್ ವೇಟ್ ಮಾಡೋಣ ಅನ್ನೋದು ನನ್ನ ಒಪಿನಿಯನ್ ಆಗಿತ್ತು. ಅವಾಗ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಯಾರಾದರೂ ಹೇಳಿದ್ರೆ ನಾವು ಇಟ್ಸ್ ಓಕೆ, ಆಯಿತು ಅಂಕಲ್ ತಗೊಳ್ತೀನಿ ನೆಕ್ಸ್ಟ್ ವೀಕ್ ತಗೊಳ್ತೀನಿ ಅಂತ ಅಂದರೆ ಮುಗದೆ ಹೋಯ್ತು, ಅದ್ರಲ್ಲಿ ಬೇಜಾರು ಮಾಡುವಂಥದ್ದು ಏನಿದೆ ಅಂತ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸಾಕಷ್ಟು ಸರಿ ಆಗಾಗತ್ತೆ, ತುಂಬ ಜನ ಹೇಳ್ತಾರೆ ನಮ್ಮ ಒಳ್ಳೇದಕ್ಕೇನೆ ಹೇಳ್ತಾರೆ. ಬಟ್ ನಮ್ಮ ಸಿಚುಯೇಷನ್ಸು, ನಾವು ಯಾಕೆ ಆ ಡಿಸಿಷನ್ ತೊಗೊಂಡಿದ್ದೀವಿ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಹುಶಃ ಎಲ್ಲೋ ಒಂದು ಕಡೆ ನಿನ್ನಲ್ಲೇ ಆ ಬೇಜಾರಿದೆ, ನಾವು ತಗೋಬೇಕಿತ್ತು ಅನ್ನೋದು, ಅದಕ್ಕೋಸ್ಕರ ನಿನಗದು ಹರ್ಟ್ ಆಯಿತು ಅಂತ ನಾನು ಅವ್ನಿಗೆ ಹೇಳ್ತಾ ಇದ್ದೆ. ಎಕ್ಸಾಂಪಲ್ ಕೊಟ್ಟು ಹೇಳಿದೆ ಇವತ್ತು. ಇವಾಗ ಅವನು ಅಷ್ಟು ತುಂಬ ಸಣ್ಣ ಇದ್ದಾನೆ, ಯಾರಾದರೂ ಅವನನ್ನು ದಪ್ಪ ಇದ್ದಾನೆ ತುಂಬ ದಪ್ಪ ಅಂತ ಅಂದರೆ ಅವನಿಗದು ಎಫೆಕ್ಟ್ ಆಗಲ್ಲ, ಬಿಕಾಸ್ ಅವನಿಗೆ ಗೊತ್ತು ಅವನು ದಪ್ಪ ಇಲ್ಲ ತುಂಬ ಸಣ್ಣ ಇದ್ದಾನೆ ಅನ್ನೋದು. ಹಾಗಾಗಿ ಅದು ಎಫೆಕ್ಟ್ ಆಗಲ್ಲ. ಬಟ್ ಯಾವಾಗ ನಮ್ಮ ಮನಸ್ಸಲ್ಲೂ ಕೂಡ ಅದಿರುತ್ತೆ ನೋಡಿ, ಒಂದು ಚಿಕ್ಕ ಅಳಕಿರುತ್ತೆ ನೋಡಿ, ಆ ಟೈಮಲ್ಲಿ ಮಾತ್ರನೇ ಬೇರೆಯವ್ರು ಹೇಳಿದಾಗ ನಮಗೆ ಎಫೆಕ್ಟ್ ಆಗೋದು. ಸೊ ಅಳಕಿರೋದು ನಿನ್ನ ಮನಸ್ಸಲ್ಲೇ ಹೊರತು ಅವ್ರು ಹೇಳೋ ಮಾತಲ್ಲಿ ಅಲ್ಲ ಅಂತ ನಾನು ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ತಗೊಳ್ಳೋಣ, ಅಫ್ಕೋರ್ಸ್ ರೆಗ್ಯುಲರ್ ಹೋದ್ಮೇಲೆ ಕೊಡಿಸೇ ಕೊಡಿಸ್ತೀವಿ. ಅಮ್ಮನ ಮೇಲೆ ಒಂದು ಟ್ರಸ್ಟ್ ಹೇಗಿರಬೇಕು, ಅಮ್ಮ ಯಾವಾಗ ಕೊಡಿಸ್ಬೇಕು ಕೊಡಿಸೇ ಕೊಡಿಸ್ತಾಳೆ. ಸೊ ಏನೋ ಒಂದು ಡಿಸಿಷನ್ ತಗೊಂಡಿದ್ದಾಳೆ ಅಂದರೆ ಅದ್ರ ಹಿಂದೆ ಒಂದು ಏನೋ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಮ್ಮನ ಟ್ರಸ್ಟ್ ಮಾಡೋದನ್ನ ನೀವು ಕಲಿಬೇಕು ಅಂತ ರವೀಶಿಗೆ ನಾನು ಬೆಳಿಗ್ಗೆಯಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಇವತ್ತು ಆ ಟ್ರಸ್ಟ್ ಇರಬೇಕು ಮಕ್ಕಳಲ್ಲಿ. ನಮ್ಮಮ್ಮ ಏನೋ ಒಂದು ಹೇಳಿದ್ರು ಅಂದರೆ ಅದು ನಮ್ಮ ಒಳ್ಳೇದಕ್ಕೆ ಹೇಳಿದ್ರು ಅನ್ನೋದು ಒಂದು ಅಟ್ಲೀಸ್ಟ್ ನಂಬಿಕೆ ಇದ್ದುಬಿಟ್ರೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗುತ್ತೆ. ಕೆಲವೊಂದು ಏನು ಗೊತ್ತಾ, ಕೆಲವು ಸರಿ ನಾನು ಕಾಯಿಸ್ತೀನಿ ಇಲ್ಲ ಅಂತ ಅನ್ನಲ್ಲ, ಯಾಕೆಂದರೆ ನನಗೆ ಆ ಕಾದಾಗಲೇ ಆ ವಸ್ತುವಿನ ಬೆಲೆ ಚೆನ್ನಾಗಿ ಗೊತ್ತಾಗೋದು ಅಂತ ಅನಿಸುತ್ತೆ. ಕೆಲವು ಸರಿ ಇನ್ಸ್ಟೆಂಟಾಗಿ ಕೊಡಿಸ್ತೀನಿ, ಬಟ್ ತುಂಬ ರೇರ್ಲಿ. ಸಾಮಾನ್ಯವಾಗಿ ನಾನು ಕೇಳಿದ ತಕ್ಷಣ ಕೊಡಿಸಲ್ಲ, ಅಟ್ಲೀಸ್ಟ್ 1 ವೀಕು 15 ಡೇಸು ಟೈಮ್ ತೊಗೊಂಡು ಕೊಡಿಸ್ತೀನಿ. ಆ ವಸ್ತುವಿನ ಬೆಲೆ ಕಾದಾಗ ತುಂಬ ಚೆನ್ನಾಗಿ ಗೊತ್ತಾಗತ್ತೆ, ಸಿಕ್ಕಿದ ಮೇಲೆ ಅದನ್ನು ಅಷ್ಟೇ ಜಾಗ್ರತೆ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ಅರ್ಜೆನ್ಸಿ ಇಲ್ಲ ಅಂದರೆ ಖಂಡಿತವಾಗಿ ಕೂಡ ಕಾಯ್ಬೋದು. ಮಕ್ಕಳಿಗೆ ಕಾಯೋದು ಗೊತ್ತಿರಬೇಕು. ಎಲ್ಲನೂ ಕೇಳಿದ ತಕ್ಷಣನೇ ಸಿಗ್ತಾ ಹೋದರೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಮುಂದೊಂದು ದಿನ ಲೈಫಲ್ಲಿ ಕೇಳಿದ್ದು ಸಿಗಲಿಲ್ಲ ಅಂತ ಅಂತಿದ್ದಂಗೆ ಅವ್ರಿಗದನ್ನ ತಡ್ಕೊಳ್ಳೋ ತಾಕತ್ತೇ ಇರಲ್ಲ ಅಂತ ನನಗನ್ಸುತ್ತೆ. ಸೊ ಪೇಷನ್ಸ್ ಮ್ಯಾಟರ್ಸ್ ಎ ಲಾಟ್. ಖಂಡಿತವಾಗಿಯೂ ಕೂಡ ಮಕ್ಕಳಿಗೆ ಕಾಯೋದು ಗೊತ್ತಿರಬೇಕು. ಸಕ್ಸಸ್ಸೇ ಆಗಲಿ ಯಾವುದೇ ಆಗಲಿ 1 ಮಿನಿಟಲ್ಲಿ ಸಿಕ್ಬಿಡಲ್ಲ, ನಾವು ಅದಕ್ಕೆ ಕಾಯಬೇಕು. ಅದನ್ನು ಸ್ವಲ್ಪ ಸ್ವಲ್ಪನೇ ನಾನು ಈಗಿಂದಲೇ ಟ್ರೈ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಮಕ್ಕಳಿಗೆ ಒಂದು ಬೇಕಾದ ಸಿಗತ್ತೆ, ಸಿಕ್ಕೇ ಸಿಗತ್ತೆ ಅನ್ನೋ ಟ್ರಸ್ಟ್ ಇರುತ್ತೆ. ಬಟ್ ಅದನ್ನು ಕಾಯೋದನ್ನ ಅಭ್ಯಾಸ ಮಾಡಿಸ್ಬೇಕು ಅಂತ. ಸೊ ನೋಡೋಣ ಎಷ್ಟು ಕಲಿತಾರೆ ಅಂತ. ಈಗ ಸದ್ಯಕ್ಕೆ ಅವನು ಕಂಪ್ಯೂಟರ್ ನೋಡ್ತಾ ಇದ್ದಾನೆ, ನಾನು ಮಿಕ್ಕಿರೋ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಇನ್ನೇನು ಬಟ್ಟೆ ಒಣಗಾಕೋದೊಂದು ಕೆಲಸ ಇದೆ. ಹಾಗೆ ಅದಾದಮೇಲೆ ಒಂದು ಕುಕಿಂಗ್ ಚಾನಲ್ಗೆ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ನಿನ್ನೆ. ಸುವರ್ಣಗಡ್ಡೆ ಮಜ್ಜಿಗೆ ಹೋಳಿದ್ದು ರೆಕಾರ್ಡ್ ಮಾಡಿದ್ದೀನಿ, ಅದೊಂದು ವೀಡಿಯೋ ಎಡಿಟ್ ಆಗಬೇಕು. ಹಾಗೆ ಇವತ್ತು ಹಾಫ್ ಡೇ, ರವೀಶ್ಗೆ ಸುಮಾರು ಲಿಸ್ಟೇ ಇದೆ. ಇವತ್ತು ಆ್ಯನ್ಯುವಲ್ ಡೇಗೆ ಬಾಕ್ಸಸ್ ಏನೆಲ್ಲ ಕಳಿಸ್ಬೇಕು ಅನ್ನೋದು ಲಿಸ್ಟೇ ಇದೆ ರವೀಶ್ದು. ರವೀಶ್
ನೋಡಿ ನಗ್ತಂದೆ ಅಲ್ಲಿಂದಾನೆ ಆನ್ಯುವಲ್ ಡೇಗೆ ಟ್ರಿಪ್ಪಿಗೆ ಅದೆರಡಕ್ಕ ಒಂದು ಡಿಮಾಂಡ್ ಇರುತ್ತೆ, ಇದೇ ತಿಂಡಿ ಬೇಕು ಇದೇ ತಿಂಡಿ ಬೇಕು ಅಂತ. ಸೊ ಇವತ್ತು ಸ್ಯಾಂಡ್ವಿಚ್ ಮಾಡ್ಕೊಡ್ಬೇಕಂತೆ ಅವ್ನಿಗೆ, ಹಾಗಾಗಿ ಸ್ಯಾಂಡ್ವಿಚ್ಗೆ ಕೂಡ ಪಲ್ಯ ಎಲ್ಲ ರೆಡಿ ಮಾಡಬೇಕು. ಸುಮಾರು ಕೆಲಸ ಇದೆ ನೋಡೋಣ ಇವತ್ತು ಹೀಗೆಲ್ಲ ಹೋಗುತ್ತೆ ಅಂತ. ಗಿಡ ರಿಪೋರ್ಟಿಂಗ್ ಮಾಡಿದ್ದು ನೋಡಿ, ಸುಮಾರು ಏನೂ ಆಗಲಿಲ್ಲ, ಜಾಸ್ತಿ ಏನು ಡ್ಯಾಮೇಜ್ ಆಗಲಿಲ್ಲ, ಬಟ್ ಇದ್ರದ್ದೊಂದು ಮಣ್ಣು ಚೇಂಜ್ ಮಾಡಬೇಕಿತ್ತು ನಾನು ಅಂತ ಅನಿಸುತ್ತೆ. ಒಂಥರ ಜೇಡಿ ಮಣ್ಣಿನ ಥರ ಆಗಿದೆ. ಇದರಲ್ಲಿ ಸುಮಾರೆಲ್ಲ ಕಟ್ ಮಾಡಿ ನೆಟ್ಟಿದ್ದು ಮಾಡಿದೆ, ಬಟ್ ಸ್ಟಿಲ್ ಬರ್ಬೋದು. ಮಿಕ್ಕಿದೆಲ್ಲ ಚಿಗುರ್ಕೊಂಡು ಬರುತ್ತೆ, ಈ ಗಿಡ ಏನು ಹೋಗಲ್ಲ. ಪುದೀನ ಒಮ್ಮೆ ಬದುಕ್ತು ಅಂದರೆ ಇಡೀ ಪಾಟ್ ತುಂಬ ಅದು, ಆಮೇಲೆ ಆದರೂ ಸ್ಪ್ರೆಡ್ ಆಗುತ್ತೆ. ಹಾಗೆ ಎಲ್ಲ ಗಿಡ ಕೂಡ ನೀಟಾಗಿದೆ ಬಂತು. ಇದು ಯಾವ ಕಲರು ಅಂತ ಗೆಸ್ ಮಾಡಿ ನೋಡೋಣ, ಹೂ ಬಿಟ್ಟ ಮೇಲೆ ಯಾರ್ದೆಲ್ಲ ಗೆಸ್ ಕರೆಕ್ಟ್ ಆಗುತ್ತೆ ಅಂತ. ಯಾವ ಕಲರ್ ಇರ್ಬೋದು ಅಂತ ಗೆಸ್ ಮಾಡಿ. ನನ್ನ ಗೆಸ್ ಬಹುಶಃ ಇದು ವೈಟ್ ಕಲರ್ ಇರ್ಬೋದೇನೋ ಅಂತ ಅನಿಸುತ್ತೆ. ವೈಟ್ ಇಲ್ಲ, ಲೈಟಿಶ್ ಪಿಂಕ್ ಥರದ್ದು ಯಾವುದಾದ್ರೂ ಕಲರ್ಸ್ ಇರ್ಬೋದು. ನೋಡೋಣ, ಹೂ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ನಿಮಗೇನು ಅನಿಸುತ್ತೆ ಗೆಸ್ ಮಾಡಿ ಕಮೆಂಟಲ್ಲಿ ಹಾಕಿ. ಹಾಗೆ ಸು ಫುಲ್ ಆಫ್ ಫ್ಲವರ್ಸು. ದೇವ್ರಿಗೆ ನೀವು ಯಾಕೆ ಈ ಹೂವನ್ನು ಕೊಯ್ದು ಹಾಕಲ್ಲ ಅಂತ ನೀವು ಕೇಳ್ಬೋದು. ದೇವ್ರಿಗೆ ನಾನು ಹೊರಗಡೆಯಿಂದನೇ ಹೂವು ತರ್ತೀನಿ, ಯಾಕೆಂದರೆ ಫ್ಯಾಕ್ಟ್ರಿಗೂ ಹೂವು ಬೇಕಾಗಿರುತ್ತೆ. ಗಿಡದಲ್ಲಿ ಇಡೀ ದಿನ ಕಣ್ಣೆದ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಾನು ಗಿಡದಲ್ಲೇ ಹೂವನ್ನು ಬಿಟ್ಟಿರ್ತೀನಿ, ಕಿತ್ತಿರಲ್ಲ. ಇಡೀ ದಿನ ಆಚೆ ಬಂದಾಗೆಲ್ಲ ನಂಗೆ ಇದನ್ನ ಗಿಡ ತುಂಬ ಹೂವು ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಹಾಗೆ ಬಿಟ್ಟಿರ್ತೀನಿ ಅಷ್ಟೇ. ಬಟ್ ಸಂಡೇ ಯೂಶುವಲ್ ಆಗಿ ನನ್ನ ಗಿಡದೇ ಹೂವನ್ನು ನಾನು ಕಿತ್ತು ಹಾಕ್ತೀನಿ ದೇವರಿಗೆ. ಮಿಕ್ಕಿ ಡೇಸು ಹೊರಗಡೆಯಿಂದ ಹೇಗೆ ಹೂವು ತಗೊಂಡಿರ್ತೀವಿ, ಫ್ಯಾಕ್ಟ್ರಿ ತಗೋವಾಗ ಇಲ್ಲೂ ತಗೊಂಡಿರ್ತೀವಿ. ಹಾಗೆ ಇನ್ನೊಂದೇನೋ ಒಂದು ತೋರಿಸ್ಬೇಕು ನಿಮಗೆ, ಇರಿ ತೋರಿಸ್ತೀನಿ. ನಿನ್ನೇ ಅಂದ್ಕೊಂಡಿದ್ದೆ ನಿಮ್ಗೆ ತೋರಿಸ್ಬೇಕು ಅಂತ. ಸೊ ಗೆಸ್ ಮಾಡಿ ಇದೇನಿರ್ಬೋದು ಅಂತ ಗೆಸ್ ಮಾಡಿ. ಸೊ ಏನಿರ್ಬೋದು ಇದು, ಎನಿ ಗೆಸ್? ನನಗಿನ್ನು ಮೊನ್ನೆ ನನ್ನ ಹಸ್ಬೆಂಡ್ ತಂದಾಗ ಫಸ್ಟ್ ತಂದ ತಕ್ಷಣ ಇದೇನು ಅನ್ನೋದೇ ಅರ್ಥ ಆಗಲಿಲ್ಲ, ಆಮೇಲೆ ಅವ್ರು ಹೇಳಿದ ಮೇಲೇ ಗೊತ್ತಾಗಿದ್ದು. ಇದೇನು ಗೊತ್ತಾ, ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡಿದ್ರಿ ನೋಡೋಣ. ಇದು ಉಪ್ಪು. ಇದನ್ನ ಏನು ಹೇಳಬೇಕು, ಲೈಕ್ ಸಮಥಿಂಗ್, ಏನು ಲವಣ ಅಂತಾರೆ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಫುಲ್ ನ್ಯಾಚುರಲ್ ಇದು, ಇದರಲ್ಲಿ ಏನು ಕೂಡ ಕೆಮಿಕಲ್ಸ್ ಆಗಲಿ ಏನು ಕೂಡ ಮಿಕ್ಸ್ ಇಲ್ಲ. ಸೊ ಕಲ್ಲುಪ್ಪು, ಬಟ್ ಕಲ್ಲುಪ್ಪು ಫುಲ್ ಇಡೀ ಕಲ್ಲೇ ಒಟ್ಟಿಗಿದೆ. ಈಗಿನ ನೆಕ್ಸ್ಟ್ ಇದನ್ನು ಒಂದು ಸ್ವಲ್ಪ ಬಿಸಿಲಿಗಿಟ್ಟು, ನಾನು ಧೂಳಿತ್ತು ಸ್ವಲ್ಪ ಮೇಲ್ಗಡೆ ಅಂತ ತೊಳೆದಿದ್ದೆ ಇದನ್ನ, ತುಂಬ ಧೂಳಿತ್ತು ಇದ್ರ ಮೇಲೆ ಅಂತ. ಈಗ ಇದನ್ನ ಮತ್ತೆ ಇನ್ನೊಮ್ಮೆ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಚಿಕ್ಕ ಚಿಕ್ಕ ಪೌಡ್ರ್ ಆಗಿ ಇದನ್ನ ಗುದ್ದಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಸೊ ಇಷ್ಟು ದೊಡ್ಡ ಉಪ್ಪನ್ನು ನೀವು ಎಲ್ಲಾದರೂ ನೋಡಿದ್ರಾ? ನಂಗೆ ನಿಜ ನೋಡಿ ಖುಷಿಯಾಯಿತು. ಇದ್ರ ಕಲರ್ ಹೇಗಿದೆ ನೋಡಿ, ಕಲರ್ ಈಸ್ ಓನ್ಲಿ ಸೋ ಬ್ಯೂಟಿಫುಲ್. ನ್ಯಾಚುರಲ್ ಸಾಲ್ಟ್. ಸೊ ಇದನ್ನು ಕೂಡ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿಲಿಗಿಡ್ತೀನಿ. ಬಿಸಿಲಿಗಿಟ್ಬಿಟ್ಟು ಆಮೇಲೆ ಇದನ್ನ ಗುದ್ದಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಯೂಸ್ ಮಾಡೋದಕ್ಕೆ. ಗೊತ್ತಿಲ್ಲ, ಇತ್ತೀಚೆಗೆ ನಮ್ಮನೇಲಿ ಸ್ವಲ್ಪ ನ್ಯಾಚುರಲ್ಲು ಆರ್ಗ್ಯಾನಿಕ್ಕು ಅದ್ರ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಸೊ ನನ್ನ ಹಸ್ಬೆಂಡ್ ಎಲ್ಲಿಂದ ನಾನು ತಂದಿರೋದು ಇದು, ನಾನು ಕೇಳಿಲ್ಲ ಎಲ್ಲಿಂದ ತಂದಿರೋದು ಅಂತ. ಬಟ್ ನ್ಯಾಚುರಲ್ ಆಗಿ ಇರುವಂಥ ಪ್ರಾಡಕ್ಟ್ಸ್ಗಳಲ್ಲಿ ತುಂಬ ಗುಡ್ ಕ್ವಾಲಿಟಿ ಇರುತ್ತೆ ಅನ್ನೋದಕ್ಕೋಸ್ಕರ. ಎನಿ ಕೆಮಿಕಲ್ಸ್ ಮಿಕ್ಸ್ ಇರಬಾರ್ದು. ಬಿಸಿಲು ಬಂದಿಲ್ಲ, ಬಿಸಿಲು ಬಂದ ಮೇಲೆ ಇದನ್ನ ಓಪನ್ ಆಗಿರ್ತೀನಿ. ಇವತ್ತೇನೋ ಬಿಸಿಲಿಲ್ಲಪ್ಪ ಬೆಳಿಗ್ಗೆಯಿಂದನೇ, ನೋಡೋಣ ಎಷ್ಟೊತ್ತಿಗೆ ಬಿಸಿಲು ಬರುತ್ತೆ ಅಂತ. ಇರುವೆ ಬರುತ್ತೆ ಅಂತ ಭಯ ಇಲ್ಲ, ಯಾಕೆಂದರೆ ಸಕ್ಕರೆ ಅಲ್ಲ ಅದು ಉಪ್ಪು, ಹಾಗಾಗಿ ಇರುವೆದೇನು ಚಿಂತೆ ಇಲ್ಲ, ಹಾಗೆಯೇ ಹೇಳ್ಬೋದು. ತುಂಬ ಹೊತ್ತಿನ ಮೇಲೆ ನಾನು ಕಿಚನಲ್ಲಿ ಕೆಲಸ ಶುರು ಮಾಡಿದ್ದೀನಿ. ರವೀಶು ಸ್ಯಾಂಡ್ವಿಚ್ ಬೇಕು ಅಂತ ಹೇಳಿದ ಇವತ್ತು. ಸೊ ಹಾಗಾಗಿ ಸ್ಯಾಂಡ್ವಿಚ್ಗೆ ಅಂತ ಪಲ್ಯ ರೆಡಿ ಮಾಡೋದಕ್ಕೆ ಅಂತ ಬಂದೆ ನಾನು, ಬ್ರೆಡ್ ರೋಸ್ಟ್ ಮಾಡಬೇಕಷ್ಟೆ. ಹಾಗೆ ಸ್ಯಾಂಡ್ವಿಚ್ಗೆ, ಸ್ಯಾಂಡ್ವಿಚ್ ಪಲ್ಯದಕ್ಕೆ ಪ್ಲಸ್ ಒಂದು ಅಡಿಷ್ನಲ್ ಟೇಸ್ಟ್ ಕೊಡೋದಕ್ಕೆ ನಾನು ಯಾವಾಗಲೂ ಕೂಡ ಬಿಸಿಬೇಳೆ ಬಾತ್ ಮಿಕ್ಸನ್ನು ಹಾಕ್ತೀನಿ. ಸೊ ಬಿಸಿಬೇಳೆ ಬಾತ್ ಮಿಕ್ಸನ್ನು ಹಾಕಿದ್ರೆ ಸ್ಯಾಂಡ್ವಿಚ್ ಪಲ್ಯ ತುಂಬ ಒಂಥರ ಟೇಸ್ಟಿಯಾಗಿ ಬರುತ್ತೆ. ಸೊ ಇದು ನನ್ನ ಸೀಕ್ರೆಟು. ಸ್ಯಾಂಡ್ವಿಚ್ ಪಲ್ಯ ಮಾಡಿದಾಗ ಎಲ್ಲದನ್ನು ಸ್ವಲ್ಪನೇ ಸ್ವಲ್ಪ ಬಿಸಿಬೇಳೆ ಬಾತ್ ಮಿಕ್ಸನ್ನು ಹಾಕ್ತೀನಿ, ತುಂಬ ಚೆನ್ನಾಗಾಗತ್ತೆ. ಸೊ ಬೇಗ ಬೇಗ ಇದನ್ನೆಲ್ಲ ಮುಗಿಸ್ತೀನಿ. ಹಾಗೆ ರವೀಶ್ಗೆ ಇವತ್ತು ಬೇಗನೆ ಊಟ ಹಾಕಬೇಕು. ಶಿಷ್ಯ ಬರೋಕ್ಕೆ ಮುಂಚೆನೆ ರವೀಶ್ಗೆ ಊಟ ಹಾಕಿ ರೆಡಿ ಇಟ್ಟಿರಬೇಕು. ಸೌತೆಕಾಯಿ ಬೇಕಿತ್ತು, ಸೌತೆಕಾಯಿ ಬೇಕಿತ್ತು ಅಂತ ಹೋಗಿದ್ದ ರವೀಶು. ಅವನಿಗೆ ಇವತ್ತು ಕುಕುಂಬರ್ ಸ್ಲೈಸ್ ಕೂಡ ಬೇಕಿತ್ತಂತೆ ಬಾಕ್ಸ್ಗೆ. ಸಂಜೆವರೆಗೂ ಕೂಡ ಏನು, ಒಂದು 2:00 ಹೋದರೆ ಅವನು ವಾಪಸ್ ಬರೋದು 9:00 ಆಗುತ್ತೆ ನೈಟು, ಅಲ್ಲಿವರೆಗೂ ಕೂಡ ಹಸಿವಾಗತ್ತೆ ಅಂತ. ಒಂದು ಸ್ಯಾಂಡ್ವಿಚ್ಚು, ಇನ್ನೊಂದು ಸೌತೆಕಾಯಿ ಸ್ಲೈಸು, ಎರಡನ್ನು ಕೂಡ ಹಾಕ್ತೀನಿ, ಇನ್ನೊಂದು ಕುಕ್ಕೀಸು. ಸೊ 3 ಬಾಕ್ಸಸ್. ಸೊ ಫೈನಲಿ
ಪಲ್ಯ ಕೂಡ ರೆಡಿ ಆಯಿತು. ಸ್ಯಾಂಡ್ವಿಚ್ಗೆ ಈ ಪಲ್ಯ ಸೂಪರ್ ಆಗಿ ಆಗುತ್ತೆ. ರೆಸಿಪಿನ ರೆಕಾರ್ಡ್ ಮಾಡಿಲ್ಲ, ಇನ್ನು ಯಾವಾಗಲಾದರೂ ಒಮ್ಮೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಪಲ್ಯನ ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟು ಏನಕ್ಕೆ ಅಂದರೆ ಬ್ರೆಡ್ಡನ್ನು ರೋಸ್ಟ್ ಮಾಡೋದಕ್ಕೆ ನಾನು ಎಲ್ಲದಕ್ಕೂ ಕೂಡ ಇದೇ ಪ್ಯಾನೇ ಯೂಸ್ ಮಾಡೋದು. ಆಲ್ ಇನ್ ಒನ್ನು ಈ ಪ್ಯಾನ್ ಬಗ್ಗೆ ಕೂಡ ತುಂಬ ಜನ ಕೇಳಿದರು. ಇದು ಬೀಡಿಂದು ಅಂತಾರಲ್ಲ, ಸೊ ಸಮಥಿಂಗ್ ಕಬ್ಬಿಣ ಬೀಡು ಏನಂತಾರೋ ಗೊತ್ತಿಲ್ಲ, ಐರನ್ ತವನೇ ಇದು. ಸ್ವಲ್ಪ ಬೀಡು ಮಿಕ್ಸ್ ಇರುತ್ತೆ. ಇದು ಲಾಂಗ್ ಬ್ಯಾಕ್ ನಾನು ತೊಗೊಂಡಿರೋದು ಚಪಾತಿಗೆ, ನೀರು ದೋಸೆಗೆ, ನಾರ್ಮಲ್ ಉದ್ದಿನ ದೋಸೆಗೆ, ಬ್ರೆಡ್ ರೋಸ್ಟ್ ಮಾಡೋದಕ್ಕೆ, ರೊಟ್ಟಿ ಮಾಡೋದಕ್ಕೆ, ಎಲ್ಲದಕ್ಕೂ ಕೂಡ ನಾನು ಇದೇ ಪ್ಯಾನನ್ನು ಯೂಸ್ ಮಾಡ್ತೀನಿ. ಬಟ್ ಯೂಸ್ ಮಾಡಿದ ಮೇಲೆ ತೊಳೆದು ಎಣ್ಣೆ ಸವರಿ ಇಡ್ತೀನಿ, ಅದೊಂದೇ ಸೀಕ್ರೆಟು. ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ದೋಸೆ ಮಾಡಿದಾಗ ದೋಸೆ ಇಡ್ಸೋಕ್ಕಾಗಲ್ಲ. ಸೊ ಈಗಿದ್ರಲ್ಲೇ ನಾನು ಬ್ರೆಡನ್ನು ಕೂಡ ರೋಸ್ಟ್ ಮಾಡ್ತೀನಿ. ಬ್ರೆಡನ್ನು ಕೂಡ ತೊಗೊಂಬಂದಿಟ್ಟಿದ್ದೆ. ಹಾಗೆಯೇ ಈ ಪ್ಯಾನಿಗೆ ನಾನು ಕೊಟ್ಟಿದ್ದು ಎಷ್ಟು ಗೊತ್ತಾ, ಆಲ್ಮೋಸ್ಟ್ ಒಂದು 180 ರೂಪಾಯೋ 200 ರೂಪಾಯೋ ಅಷ್ಟೇ ಕೊಟ್ಟಿದ್ದು. ಕುಮಟದಲ್ಲಿ ತೊಗೊಂಡಿದ್ದು. ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕಿ ಹಾಗೆಯೇ ಪ್ಯಾನ್ ಮೇಲೆ ರೋಸ್ಟ್ ಮಾಡಿದ್ರೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಈವನ್ ಸ್ಯಾಂಡ್ವಿಚ್ ಪಲ್ಯಕ್ಕೂ ಕೂಡ ಸ್ಯಾಂಡ್ವಿಚ್ ಜೊತೆಗೂ ಕೂಡ ಇದು ತುಂಬ ಚೆನ್ನಾಗಾಗುತ್ತೆ. ಎರಡನೇ ಹಾಕ್ತೀನಿ ಹೋಮ್ಮೇಡ್ ತುಪ್ಪ, ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ, ಹೆಲ್ದಿಯಾಗಿರುತ್ತೆ. ಸ್ಯಾಂಡ್ವಿಚ್ ಹಾಕಿದ್ದೀನಿ, ಹಾಗೆ ಅದ್ರ ಮೇಲ್ಗಡೆಯಿಂದ ಕುಕ್ಕೀಸು, ಮೇಲಿಂದ ಕುಕ್ಕುಂಬರು. ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದಕ್ಕಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗಿರುತ್ತೆ ಸಾಮಾನ್ಯವಾಗಿ. ಸೊ ಫೈನಲಿ ರವೀಶು ಸ್ಕೂಲಿಗೆ ಕೂಡ ರೆಡಿ ಆಗೋಲ್ಟ. ಆಲ್ ದಿ ಬೆಸ್ಟ್, ಬಗ್ದೆ ಚೆನ್ನಾಗಿ ಮಾಡಿ ಡ್ಯಾನ್ಸು. ಅಪ್ಪ ಅಮ್ಮ ಆಮೇಲೆ ಬರ್ತೀವಿ, ಓಕೆ, ಚೆನ್ನಾಗಿ ಮಾಡು, ಜಾಣ ಜಾಣ ಮಿಸ್ ಮಾಡಲ್ಲ. ಅಯ್ಯೋ ಸುಬ್ಬ, ಚೆನ್ನಾಗಿ ಮಾಡಿ ಒಟ್ಟಿನಲ್ಲಿ ಡ್ಯಾನ್ಸ್, ಚೆನ್ನಾಗಿ ಮಾಡಿ, ಓಕೆ. ಆಲ್ ಸೆಟ್ ಡ್ಯಾನ್ ಅದು. ಫೈನಲಿ ರವೀಶ್ನ ಆನ್ಯುವಲ್ ಡೇಗೆ ರೆಡಿ ಮಾಡಿ ಕಳಿಸಿದ್ದಾಯ್ತು. ಸೊ ಏನೇನಿದ್ರು ಕೂಡ ಸಂಜೆ ನಾವು ಕೂಡ ಹೋಗ್ತೀವಿ, ಸಂಜೆ ಈವ್ನಿಂಗ್ ಒಂದು 5 o'clock ಇಂದ ಪ್ರೋಗ್ರಾಮ್ ಇರೋದು. ಸೊ ಹಾಗಾಗಿ ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ಸಾಧ್ಯ ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ, ಅಲ್ಲಿ ಬ್ಲಾಗ್ ಮಾಡೋದು ಸಾಧ್ಯ ಆಗಲ್ಲ ಸಂಜೆ, ಬಟ್ ಸ್ಟಿಲ್ ನೆಕ್ಸ್ಟ್ ಬ್ಲಾಗಲ್ಲಿ ಸಾಧ್ಯ ಆದರೆ ಒಂದೆರಡು ಫೋಟೋಸ್ ಆದರೂ ಕೂಡ ಅವನ್ನ ಕಾಸ್ಟ್ಯೂಮಲ್ಲಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಹಾಗೆ ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ನೀವು ಮುಗಿಸ್ತೀನಿ. ವೀಡಿಯೋ ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಂ, ಹಾಗೆ ಕುಕ್ಕಿಂಗ್ ಚಾನಲಲ್ಲೂ ಕೂಡ ಇವತ್ತು ವೀಡಿಯೋ ಬಂದಿರುತ್ತೆ, ತಪ್ಪದೆ ನೋಡಿ ಅದನ್ನು ಕೂಡ ನಿಶಿರಾ ಕಿಚನನ್ನು ಕೂಡ ವಿಸಿಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದ.